ರಾಜ್ಯ ಬಿಜೆಪಿಯಲ್ಲಿ ಪ್ರತಿದಿನ ಬೆಳಗ್ಗೆ ಯಾರು ಯಾರ ವಿರುದ್ಧ ಮಾತಾಡ್ತಿದ್ದಾರೆ ಅನ್ನೋದೇ ಈಗ ದೊಡ್ಡ ಸುದ್ದಿ ಆಗ್ತಿದೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬೆಂಬಲಿಗರು ಯತ್ನಾಳ್ ವಿರುದ್ಧ ಮುಗಿಬಿದ್ದಿದ್ರೆ ಯತ್ನಾಳ್ ನಾನೇನೂ ಕಡಿಮೆ ಇಲ್ಲ ಅಂತ ಪ್ರತಿ ಹೇಳಿಕೆಗೆ ತಿರುಗೇಟನ್ನ ಕೊಡ್ತಿದ್ದಾರೆ. ಈಗ ಈ ಹೇಳಿಕೆ ಪ್ರತಿ ಹೇಳಿಕೆ ಸರಣಿಗೆ ಮಾಜಿ ಮುಖ್ಯಮಂತ್ರಿ ಮಾಜಿ ರಾಜ್ಯಾಧ್ಯಕ್ಷ ಡಿ ವಿ ಸದಾನಂದಗೌಡ ಎಂಟ್ರಿ ಆಗಿದೆ. ಅವರೊಂದು ಹೇಳಿಕೆ ಕೊಟ್ಟು ಯತ್ನಾಳ್ಗೆ ಕುಟುಕಿದ್ರೆ ತಕ್ಷಣ ಅದಕ್ಕೆ ತಿರುಗೇಟು ನೀಡಿರುವ ಯತ್ನಾಳ್ ಖಡಕ್ ಆಗಿ ಎಚ್ಚರಿಕೆ ನೀಡಿದ್ದಾರೆ. ಕರ್ನಾಟಕ ಬಿಜೆಪಿಯಲ್ಲಿನ ಭಿನ್ನಮತ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಹಾಗೂ ಬಿಜೆಪಿ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ನಡುವೆ ಜಟಾಪಟಿ ತೀವ್ರವಾಗಿದೆ. ಅಲ್ಲದೆ ಇನ್ನೂ ಹಲವು ನಾಯಕರ ನಡುವೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಲಾಗ್ತಿದೆ. ಇದರೊಂದಿಗೆ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಇತ್ತೀಚಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಳವಾಗಿದೆ. ಈ ನಡುವೆ ರಾಜ್ಯ ಬಿಜೆಪಿಯಲ್ಲಿ ನಡೆದಿರುವ ಸಮಸ್ಯೆ ಬಗ್ಗೆ ನಾನು ಎರಡು ಬಾರಿ ಹೈಕಮಾಂಡ್ಗೆ ಪತ್ರ ಬರೆದ್ರೂ ಅಲ್ಲಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡ ಹೇಳಿಕೆ ನೀಡಿದ್ದಾರೆ. ಪ್ರಾರಂಭಿಕ ಹಂತದಲ್ಲಿ ಒಂದು ಪತ್ರವನ್ನು ಬರೆದಿದ್ದೆ. ಇತ್ತೀಚೆಗೆ ಒಂದು ಪತ್ರವನ್ನು ಕೂಡ ನಾನು, ನಮ್ಮಲ್ಲಿ ಈ ಭಿನ್ನಮತ ಸ್ವಲ್ಪ ವೇಗವಾಗಿ ಬೆಳೀಲಿಕ್ಕೆ ಪ್ರಾರಂಭ ಆದ ಮೇಲೆ ಕೂಡ ಬರೆದಿದ್ದೆ. ಆದರೆ ಅದಕ್ಕೆ ಎರಡಕ್ಕೂ ರಿಪ್ಲೈ ಕೂಡ ಇಲ್ಲದಿರುವಂಥದ್ದು ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಕೇಂದ್ರದವರು ನಮ್ಮನ್ನು ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ನನಗೆ ಕಂಡಂಥ ಸತ್ಯ. ಪಕ್ಷದ ರಾಜ್ಯಾಧ್ಯಕ್ಷನಾಗಿ ಮತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ನಡೆಸೋಕೆ ತನಗೆ ಅವಕಾಶ ನೀಡಿದ ಬಿಜೆಪಿ ಪಕ್ಷಕ್ಕೆ ಇವತ್ತು ಒದಗಿ ಬಂದಿರುವ ಸ್ಥಿತಿ ಒಂದು ದುರಂತ ಮತ್ತು ನೋವಿನ ಸಂಗತಿ ಅಂತ ರಾಜ್ಯದ ಬಿಜೆಪಿಯ ಬಣ ಸಂಘರ್ಷಕ್ಕೆ ಬಿಜೆಪಿಯ ಹಿರಿಯ ನಾಯಕ ಡಿ ವಿ ಸದಾನಂದಗೌಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಗುರುವಾರ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವಕ್ಫ್ ವಿರುದ್ಧ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ತಂಡ ನಡೆಸುತ್ತಿರುವ ಹೋರಾಟಕ್ಕಿಂತ ಪಕ್ಷದ ನಾಯಕರ ನಡುವಿನ ಭಿನ್ನಮತವೇ ಹೆಚ್ಚು ಸದ್ದು ಮಾಡುತ್ತಿದೆ. ಈ ಬಗ್ಗೆ ಹೈಕಮಾಂಡ್ಗೆ ಎರಡು ಬಾರಿ ಪತ್ರ ಬರೆದ್ರು ಅವರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂತ ಹೇಳಿದ್ದಾರೆ. ಈಗ ಬಿಜೆಪಿ ಪಕ್ಷದಲ್ಲಿ ನಡೆದಿರುವ ಗುಂಪುಗಾರಿಕೆ ದುರದೃಷ್ಟಕರ. ನಾನು ಅಧ್ಯಕ್ಷನಾಗಿದ್ದಾಗ ಇದಕ್ಕಿಂತಲೂ ಪ್ರಬಲ ಗುಂಪುಗಳಿದ್ವು, ಆದರೆ ಆ ಯಾವ ಗುಂಪುಗಳು ಬೀದಿಗಿಳಿದಿರಲಿಲ್ಲ. ಆದರೆ ಈಗ ಪ್ರಥಮವಾಗಿ ಬೀದಿಗೆ ಬಂದಿರುವುದು ಅತ್ಯಂತ ನೋವಿನ ಸಂಗತಿ. ಇವತ್ತು ಇದೊಂದು ದೊಡ್ಡ ದುರಂತ. ಇದಕ್ಕಿಂತ ಪ್ರಬಲವಾದಂಥ ಗುಂಪುಗಾರಿಕೆ ನಮ್ಮ ಪಕ್ಷದಲ್ಲಿ ಕರ್ನಾಟಕದಲ್ಲಿ ಇತ್ತು. ನಾನು ಅಧ್ಯಕ್ಷ ಆಗಿದ್ದಂಥ ಸಂದರ್ಭದಲ್ಲಿ ಎರಡು ಪ್ರಬಲ ವ್ಯಕ್ತಿಗಳು, ಯಾರು ಪಕ್ಷವನ್ನು ಕಟ್ಟಿದೆ ಅಂತ ಹೇಳಿದ, ನಾವೇ ಕಟ್ಟಿದ್ದು ಕರ್ನಾಟಕದಲ್ಲಿ ಅಂತ ಹೇಳುವಂಥ ಪ್ರಬಲ ವ್ಯಕ್ತಿಗಳು, ಒಬ್ಬರು ನಮ್ಮ ಜೊತೆ ಇವತ್ತಿಲ್ಲ, ಅನಂತ್ ಕುಮಾರ್ ಇರ್ಬೋದು, ಅಥವಾ ಪಕ್ಷವನ್ನು ಕಟ್ಟಿ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪರು ಇರ್ಬೋದು, ಇವರ ಎರಡು ಗುಂಪುಗಳು ಅತ್ಯಂತ ಪ್ರಬಲವಾಗಿ ಸೆಣಸಾಡ್ತಾ ಇದ್ವು. ಆದರೆ ಯಾವತ್ತೂ ಬೀದಿಗಿಳಿಲಿಲ್ಲ. ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಇತಿಹಾಸದಲ್ಲಿ ಪಕ್ಷದ ಆಂತರಿಕ ಗೊಂದಲಗಳು ಬೀದಿಗಳಲ್ಲಿ ಇವತ್ತು ಬಂದಿರುವಂಥದ್ದು ಇದೇ ಪ್ರಥಮ ಬಾರಿ. ಇದು ಭಾರಿ ನೋವಿನ ಸಂಗತಿ. ಈ ರೀತಿ ಆದರೆ ಒಳ್ಳೆಯದೇ, ನಮಗೆ ಅನುಕೂಲ ಆಗಬಹುದು ಅಂತ ಬಿಜೆಪಿಯಲ್ಲಿ ಕೆಲವರು ಇದ್ದಾರೆ ಅಂತ ಡಿ ವಿ ಸದಾನಂದಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸದಾನಂದಗೌಡ ಹೇಳಿಕೆ ಕೊಟ್ಟ ಬೆನ್ನಿಗೆ ಅವರ ವಿರುದ್ಧ ಯತ್ನಾಳ್ ವಾಗ್ದಾಳಿ ನಡೆಸಿದ್ದು ಸದಾನಂದಗೌಡ ಅವರು ಬಾಯಿ ಮುಚ್ಚಿಕೊಂಡು ಇರಬೇಕು, ಇಲ್ಲದೆ ಹೋದರೆ ಅವ್ರ ಬಂಡವಾಳವನ್ನು ಬಯಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಶುಕ್ರವಾರ ವಿಜಯಪುರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿ ಎಸ್ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸದಾನಂದಗೌಡರು ಮಾತಾಡಿರೋದನ್ನೆಲ್ಲ ಬಿಚ್ಚಿಡ್ತೇನೆ, ನನಗಿಂತ ಕೆಟ್ಟದಾಗಿ ಸದಾನಂದಗೌಡ ಮಾತಾಡಿದ್ದಾರೆ, ನಾನು ವಕ್ ವಿರುದ್ಧ ಮಾತಾಡಿದ್ದೇನೆ, ಸದಾನಂದಗೌಡ ಯಾಕೆ ಗಾಬರಿ ಆಗಬೇಕು ಅಂತ ಯತ್ನಾಳ್ ಪ್ರಶ್ನಿಸಿದ್ದಾರೆ. ದೀಪ ಆರೋರ್ ಬಗ್ಗೆ ನಾನು ಮಾತಾಡಲ್ಲ, ನಾನು ಯಾರ ಜೊತೆಗೂ ಹೊಂದಾಣಿಕೆಯನ್ನು ಮಾಡಿಕೊಂಡಿಲ್ಲ, ನಾವು ವಕ್ ಹೋರಾಟವನ್ನು ನಿಲ್ಲಿಸೋದಿಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಸಿಎಂ ಅಭ್ಯರ್ಥಿ ಆಗೋಕೆ ನನ್ನ ಹೋರಾಟ ಅಲ್ಲ ಅಂತ ಯತ್ನಾಳ್ ತಿರುಗೇಟು ನೀಡಿದ್ದಾರೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ, ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.